ಆತ್ಮೀಯ ವಿದ್ಯಾರ್ಥಿಗಳೇ ನಾವು ಇಂದಿನ ಒಂದು ವಿಡಿಯೋದಲ್ಲಿ ಅಧ್ಯಾಯ 1 ಭಾರತದ ಇತಿಹಾಸದ ಪೀಠಿಕೆಯ ಬಗ್ಗೆ ಅಭ್ಯಾಸ ಮಾಡಿದ್ವಿ ಹಾಗಾದ್ರೆ ಈ ಒಂದು ಕಾಲಾವಧಿಯಲ್ಲಿ ನಾವು ಅಧ್ಯಾಯ 2 ಅದರ ಶೀರ್ಷಿಕೆ ಏನಪ್ಪಾ ಅಂತಂದ್ರೆ ಶಿಲಾಯುಗ ಮತ್ತು ಲೋಹಯುಗ ಇತಿಹಾಸ ಪೂರ್ವಕಾಲ ಅಂತ ಹೇಳಿ ಈ ಶೀರ್ಷಿಕೆ ಎರಡನೇ ಅಧ್ಯಾಯದ ಒಂದು ಶೀರ್ಷಿಕೆ ಈ ಅಧ್ಯಾಯ ಶಿಲಾಯುಗ ಅಂತಂದ್ರೆ ಏನು ಲೋಹಯುಗ ಅಂತಂದ್ರೆ ಏನು ಅಂದ್ರೆ ಶಿಲಾಯುಗ ಲೋಹಯುಗ ಇವೆರಡು ಯಾವ ಒಂದು ಎರಡು ಸಂಗತಿಗಳು ಎದರಲ್ಲಿ ಬರ್ತವಪ್ಪ ಅಂತಂದ್ರೆ ಇತಿಹಾಸ ಪೂರ್ವಕಾಲದಲ್ಲಿ ಇತಿಹಾಸ ಪೂರ್ವಕಾಲ ಅಂತ ಹೇಳಿ ನೀವು ಈಗಾಗಲೇ ಹಿಂದಿನ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿರಿ ಏನು ಅಂತಂದ್ರೆ ಲಭ್ಯ ಮೂಲಾಧಾರಗಳ ಒಂದು ಆಧಾರದ ಮೇಲೆ ಇತಿಹಾಸಕಾರ ಏನು ಮಾಡಿದ ಅಂತಂದ್ರೆ ಎರಡು ಪಾರ್ಟ್ ಮಾಡಿದನು ಲಭ್ಯ ಮೂಲಾಧಾರಗಳ ಒಂದು ಆಧಾರದ ಮೇಲೆ ಎರಡು ಪಾರ್ಟ್ ಯಾವ ಅಂತಂದ್ರೆ ಇತಿಹಾಸ ಪೂರ್ವಕಾಲ ಮತ್ತು ಇತಿಹಾಸ ಕಾಲ ಅಂತ ಹೇಳಿ ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದನು ಅದರಲ್ಲಿ ಒಂದನೆಯ ಒಂದು ಪಾರ್ಟ್ ಯಾವುದು ಅಂತಂದ್ರೆ ಇತಿಹಾಸ ಪೂರ್ವಕಾಲ ಈ ಒಂದು ಕಾಲಾವಧಿಯಲ್ಲಿ ಲಭ್ಯ ಅಂದ್ರೆ ಲಿಖಿತ ದಾಖಲೆಗಳು ಇಲ್ಲದ ಸಂದರ್ಭ ಲಿಖಿತ ದಾಖಲೆಗಳು ಉಪಲಬ್ಧ ವಿಲ್ಲದ ಕಾಲಾವಧಿ ಯಾವುದು ಅಂತಂದ್ರೆ ಇತಿಹಾಸ ಪೂರ್ವಕಾಲ ಆ ಇತಿಹಾಸ ಪೂರ್ವಕಾಲದಲ್ಲಿ ಹಿಂದಿನ ಒಂದು ಆದಿ ಮಾನವ ಶಿಲಾಯುಗದ ಮಾನವ ಹೇಗಿದ್ದ ಅವನ ಜೀವನ ಹೇಗಿತ್ತು ಅವನ ಒಂದು ಏನಪ್ಪಾ ಅಂತಂದ್ರೆ ಅವನು ನಡೆದುಕೊಳ್ಳುವಂತ ರೀತಿ ನೀತಿಗಳು ಹೇಗಿತ್ತು ಅನ್ನೋದನ್ನ ಈ ಒಂದು ಅಧ್ಯಾಯದಲ್ಲಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಅಭ್ಯಾಸ ಮಾಡ್ತೀವಿ ಹೀಗೆ ಆ ಶಿಲಾಯುಗದ ಮಾನವ ನಮ್ಮ ಭಾರತದಲ್ಲಿಯೂ ಕೂಡ ವಾಸವಾಗಿದ್ದ ಪುರಾತನ ಮಾನವ ಆದಿ ಮಾನವ ನಮ್ಮ ಭಾರತದಲ್ಲಿಯೂ ವಾಸವಾಗಿದ್ದ ಜಗತ್ತಿನ ಎಲ್ಲೆಡೆಗಳಲ್ಲಿ ಜಗತ್ತಿನ ಎಲ್ಲ ಭಾಗಗಳಲ್ಲಿ ವಾಸವಿದ್ದಂತೆ ನಮ್ಮ ಭಾರತದಲ್ಲಿಯೂ ಕೂಡ ಅವನ ಒಂದು ವಾಸಸ್ಥಾನ ಇತ್ತು ಅಂತ ಹೇಳಿ ಇಲ್ಲಿ ಇತಿಹಾಸಕಾರರು ಅವನು ಹೆಜ್ಜೆ ಗುರುತುಗಳ ಒಂದು ಆಧಾರದ ಮೇಲೆ ಏನ್ ಮಾಡಿದರು ಅಂತಂದ್ರೆ ನಮ್ಮ ಭಾರತದಲ್ಲಿಯೂ ಕೂಡ ಆದಿ ಮಾನವ ಏನ್ ಮಾಡಿದ್ದ ಅಂತಂದ್ರೆ ವಾಸವಾಗಿದ್ದ ಅನ್ನುವುದನ್ನ ಕಂಡುಹಿಡಿದಿದ್ದಾರೆ ಹೀಗಾಗಿ ಅವನು ಯಾವ ವಸ್ತುಗಳನ್ನು ಬಳಸ್ತಾ ಇದ್ದ ಹೊರಟು ಸಲಕರಣೆಗಳ ಒಂದು ಆಧಾರದ ಮೇಲೆ ಅವನು ಬಳಸತಕ್ಕಂತಹ ಹೊರಟು ಸಲಕರಣೆಗಳ ಆಧಾರದ ಮೇಲೆ ಅವನ ಒಂದು ಇತಿಹಾಸವನ್ನ ಯಾರ ಇತಿಹಾಸವನ್ನ ಶಿಲಾಯುಗದ ಮಾನವನ ಒಂದು ಇತಿಹಾಸವನ್ನ ರಚನೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಭಾರತವು ಮಾನವರ ಆರಂಭಿಕ ವಾಸಸ್ಥಾನದಲ್ಲಿ ಒಂದು ಅಂತಲೇ ನಾವು ಇಲ್ಲಿ ಹೇಳಲಾಗಿದೆ ಅದೇ ರೀತಿಯಾಗಿ ಈ ಒಂದು ಭಾರತದಲ್ಲಿ ಶಿಲಾಯುಗದ ಮಾನವ ವಾಸವಾಗಿದ್ದ ಭಾರತದಲ್ಲಿ ಶಿಲಾಯುಗದ ಮಾನವ ವಾಸವಾಗಿದ್ದ ಮೊಟ್ಟ ಮೊದಲಿಗೆ ಎಲ್ಲಿ ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಯಾವ ಭಾಗದಲ್ಲಿ ವಾಸವಾಗಿದ್ದ ಅನ್ನೋದ್ರ ಬಗ್ಗೆ ಇಲ್ಲಿ ಇತಿಹಾಸಕಾರರಲ್ಲಿ ಭಿನ್ನಾಭಿಪ್ರಾಯಗಳದಾವು ಕೆಲವು ಇತಿಹಾಸಕಾರರು ಏನ್ ಹೇಳ್ತಾರಪ್ಪ ಅಂತಂದ್ರ ಭಾರತದಲ್ಲಿ ಉತ್ತರ ಭಾರತದಲ್ಲಿ ಶಿವಾಲಿಕ ಗುಡ್ಡಗಳೇ ಮಾನವನ ಆದಿ ಮಾನವನ ಶಿಲಾಯುಗದ ಮಾನವನ ಪ್ರಥಮ ವಾಸಸ್ಥಾನ ಅಂತ ಹೇಳಿ ಇಲ್ಲಿ ಹೇಳಲಾದ್ರ ಇನ್ನು ಕೆಲವು ಇತಿಹಾಸಕಾರರು ಏನ್ ಹೇಳ್ತಾರ ದಕ್ಷಿಣ ಭಾರತದ ದಂಡಕಾರಣ್ಯ ಅಂದರೆ ಕರ್ನಾಟಕದ ಭಾಗವೇ ಇಲ್ಲಿ ಶಿಲಾಯುಗದ ಮಾನವನ ಒಂದು ಭಾರತದ ಪ್ರಥಮ ಅಥವಾ ಮೊದಲ ವಾಸಸ್ಥಾನವಾಗಿತ್ತು ಅಂತ ಹೇಳಿ ಇಲ್ಲಿ ಏಕ ಅಭಿಪ್ರಾಯವನ್ನ ಸೂಚಿಸದೆ ಭಿನ್ನಾಭಿಪ್ರಾಯಗಳನ್ನ ಸೂಚಿಸಿದ್ದಾರೆ ಒಟ್ಟಾರೆಯಾಗಿ ನಮ್ಮ ಶಿಲಾಯುಗದ ಮಾನವ ನಮ್ಮ ಭಾರತದಲ್ಲಿ ದಕ್ಷಿಣದ ಭಾರತದಲ್ಲಿಯೇ ವಾಸವಾಗಿದ್ದ ಎನ್ನುವುದು ಹೆಚ್ಚಿನ ಒಂದು ಸ್ವೀಕೃತವಾಗಿರ್ತಕ್ಕಂಥ ಒಂದು ವಿಚಾರವಾಗಿದೆ ಅಂದ್ರೆ ಹೆಚ್ಚು ನಂಬಲಾಗಿರ್ತಕ್ಕಂತಹ ಒಂದು ವಿಚಾರ ಯಾವಪ್ಪ ಅಂತಂದ್ರೆ ದಕ್ಷಿಣ ಭಾರತದಲ್ಲಿಯೇ ಈ ಶಿಲಾಯುಗದ ಮಾನವ ವಾಸವಾಗಿದ್ದ ಎಷ್ಟು ವರ್ಷಗಳ ಹಿಂದೆ ನಮ್ಮ ಭಾರತದಲ್ಲಿ ಶಿಲಾಯುಗದ ಮಾನವ ವಾಸವಾಗಿದ್ದ ಅಂತಂದ್ರೆ 150,000 ವರ್ಷಗಳ ಹಿಂದೆ ಶಿಲಾಯುಗದ ಮಾನವ ನಮ್ಮ ಭಾರತದಲ್ಲಿ ಏನ್ ಮಾಡಿದ್ದ ವಾಸವಾಗಿದ್ದ ಹೀಗೆ ಆ ಶಿಲಾಯುಗದ ಮಾನವ ಅವನು ಯಾವ ಯಾವ ಸಲಕರಣೆಗಳನ್ನ ಬಳಸ್ತಾ ಇದ್ದ ಅಂತಂದ್ರ ನಿಮ್ಗೆ ಈಗಾಗಲೇ ಗೊತ್ತಿದೆ ಆದಿ ಮಾನವನ ಒಂದು ಸಂಸ್ಕಾರ ಇದ್ದಿದ್ದಿಲ್ಲ ಸಂಸ್ಕೃತಿ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ ಅಂದ್ರೆ ಅವನಿಗೆ ಬಟ್ಟೆಯ ಉಪಯೋಗ ಗೊತ್ತಿರಲಿಲ್ಲ ಬೆಂಕಿಯ ಉಪಯೋಗ ಗೊತ್ತಿರಲಿಲ್ಲ ಹಸಿ ಮೋಸವನ್ನ ತಿಂತಿದ್ದ ಆಹಾರವನ್ನ ಹುಡುಕು ಅಂದ್ರೆ ಹಸಿವಾದ ಕೂಡಲೇ ಆಹಾರಕ್ಕಾಗಿ ಹಸಿವಾದ ಕೂಡಲೇ ಆಹಾರವನ್ನ ಹುಡುಕುವುದು ಆಹಾರ ಹುಡುಕುವುದಕ್ಕಾಗಿ ಕಾಡು ಮೇಡುಗಳಲ್ಲಿ ಏನ್ ಮಾಡ್ತಾ ಇದ್ದ ಬೇಟೆಯಾಡಿ ಹಸಿ ಮಾಂಸವನ್ನ ಒಂದು ಹೊರಟು ಸಲಕರಣೆ ಅಥವಾ ಶಿಲೆಯಿಂದ ಅದನ್ನ ಕಚ್ಚಿ ಏನ್ ಮಾಡ್ತಾ ಇದ್ದ ತಿಂದಿದ್ದ ಹೀಗೆ ಈ ರೀತಿಯಾದಂತ ಒಂದು
ಒಂದು ಸಂಸ್ಕಾರ ಅವನದಾಗಿತ್ತು. ಯಾವುದೇ ಒಂದು ನಮ್ಮ ಈಗಿನ ಇಂದಿನ ಮಾನವನಿಗೆ ಹೋಲಿಸಿದ್ರೆ ಅಂದಿನ ಹಿಂದಿನ ಕಾಲದ ಆದಿ ಮಾನವನಿಗೆ ಹೋಲಿಕೆ ಮಾಡಿದಾಗ ಅಜ ಗಜಾಂತರವಾದಂತ ಒಂದು ವ್ಯತ್ಯಾಸ ಎಲ್ಲಿ ಕಂಡುಬರ್ತದಪ್ಪ ಅಂತಂದ್ರೆ ಈ ಶಿಲಾಯುಗದ ಮಾನವನಲ್ಲಿ. ಹೀಗೆ ಶಿಲಾಯುಗದ ಮಾನವ ಪ್ರಜ್ಞಾವಂತಿಕೆ ಅನ್ನೋದು ಅವನಿಗೆ ಗೊತ್ತಿರಲಿಲ್ಲ, ಕಲಾ ಪ್ರೌಢಿಮೆ ಅನ್ನೋದು ಗೊತ್ತಿರಲಿಲ್ಲ, ಯಾವುದೇ ಸಂಸ್ಕಾರ ಅನ್ನೋದು ಗೊತ್ತಿರಲಿಲ್ಲ, ಬಟ್ಟೆ ಉಪಯೋಗ ಗೊತ್ತಿರಲಿಲ್ಲ, ಭಾಷೆ ಅನ್ನೋದು ಗೊತ್ತಿರಲಿಲ್ಲ, ಸಮಯ ಪ್ರಜ್ಞೆ ಅನ್ನೋದು ಇರಲಿಲ್ಲ, ಏನು ಗೊತ್ತಿರದಂತ ಒಂದು ಆದಿಮಾನವ ಈ ಶಿಲಾಯುಗದ ಮಾನವ. ಹೀಗೆ ಶಿಲಾಯುಗದ ಮಾನವ ಅವನ ಬಳಕೆ ಏನಿತ್ತು, ಅವನ ಯಾವ ಒಂದು ಕಾಲದಲ್ಲಿ ಅವ ವಾಸವಾಗಿದ್ದ, ಮತ್ತು ನಮ್ಮ ಭಾರತದಲ್ಲಿ ಅವನ ಒಂದು ವಾಸಸ್ಥಾನದ ಮೂಲ ತಾಣಗಳು ಯಾವಾಗಿದ್ದು ಅಂಬುದನ್ನ ನಾವು ಈ ಒಂದು ಅಧ್ಯಾಯದಲ್ಲಿ ಏನು ಮಾಡ್ತೀವಪ್ಪ ಅಂತಂದ್ರೆ ಅಭ್ಯಾಸ ಮಾಡ್ತೀವಿ. ಇಲ್ಲೇ ಪೀಠಿಕೆಯಲ್ಲಿ ಏನಪ್ಪ ಅಂತಂದ್ರೆ ಅಧ್ಯಾಯ ಶಿಲಾಯುಗದ ಮಾನವ ಬೆಂಕಿಯ ಉಪಯೋಗನೇ ತಿಳಿದಿರಲಿಲ್ಲ. ಎಲ್ಲೋ ಒಂದು ದಿವಸ ಏನಪ್ಪ ಅಂತಂದ್ರೆ ಕಾಡಿನಲ್ಲಿ ಹೋಗ್ತಾ ಇರುವಾಗ ಆಹಾರಕ್ಕಾಗಿ ಏನು ಮಾಡ್ತಾ ಇದ್ದ ಅಂತಂದ್ರೆ ಬೇಟೆಯಾಡಿ ಅವ ತಿನ್ನುವುದೇ ಅವನ ಒಂದು ಬದುಕಾಗಿಬಿಟ್ಟಿತ್ತು. ಬೇಟೆಯಾಡುವುದು, ಆಹಾರವನ್ನು ತಿನ್ನುವುದು, ಹೊಟ್ಟೆಯ ಒಂದು ದಾಹವನ್ನು ನೀಗಿಸಿಕೊಳ್ಳುವುದು, ಹಸಿವಿನ ಒಂದು ದಾಹವನ್ನು ನೀಗಿಸಿಕೊಳ್ಳುವುದು, ಇಷ್ಟೇ ಅವನ ಬದುಕಾಗಿತ್ತು, ಅಷ್ಟೇ ಅವನ ಉದ್ದೇಶ ಆಗಿತ್ತು. ಅಂದರೆ ಯಾವುದೇ ಚಟುವಟಿಕೆಗಳು ಅವನನ್ನು ಅವ ಮಾಡ್ತಾ ಇರಲಿಲ್ಲ, ಕೇವಲ ಬೇಟೆಯಾಡುವುದು, ಆಹಾರವನ್ನು ತಿನ್ನುವುದು, ಇದೊಂದೇ ಅವನ ಬದುಕಾಗಿತ್ತು. ಹೀಗಾಗಿ ಅಲ್ಲಿ ಏನಾಯಿತು ಅಂತಂದ್ರೆ ಶಿಲಾಯುಗದ ಮಾನವ ಒಂದು ದಿವಸ ಕಾಡಿನಲ್ಲಿ ಹೋಗ್ತಾ ಇರುವಾಗ ಒಂದು ಏನಪ್ಪ ಅಂತಂದ್ರೆ ಜೋರಾಗಿ ಮಳೆ ಗಾಳಿ ಗುಡುಗು ಸಿಡಿಲು ಮಿಂಚುಗಳಿಂದ ಅಲ್ಲಿ ಅರಣ್ಯ ದಟ್ಟವಾಗಿರ್ತಕ್ಕಂತಹ ಅರಣ್ಯದಲ್ಲಿ ಘರ್ಷಣೆಗೆ ಒಳಗಾದವು. ಏನು ಅಂತಂದ್ರೆ ಪರಸ್ಪರ ಗಿಡಗಳು ಘರ್ಷಣೆಗೆ ಒಳಗಾಗಿ ಕಾಳ್ಗಿತ್ತು ಅಂತ ಹೇಳಿ ಅತಿ ಎಲ್ಲ ಕಾಡು ಸುಟ್ಟು ಏನಾಯಿತು ಬೆಂಕಿಯಿಂದ ಉರಿದು ಧಗಧಗಿಸುವ ಉರಿಯಿಂದ ಅಲ್ಲಿ ಬೆಂದಿರ್ತಕ್ಕಂತಹ ಮೌಸದ ಒಂದು ವಾಸನೆ ಅವನ ಮೂಗಿಗೆ ತಾಟಿತು. ಹೀಗಾಗಿ ಮೊದಲು ಏನು ಮಾಡ್ತಾ ಇದ್ದ ಆದಿಮಾನವ ಅಂತಂದ್ರೆ ಹಸಿ ಮಾಂಸವನ್ನು ಹಾಗೇ ತಿಂದಿದ್ದ. ಬೇಯಿಸು ತಿನ್ನುವುದು ಅವನಿಗೆ ಗೊತ್ತಿರಲಿಲ್ಲ, ಬೆಂಕಿಯ ಉಪಯೋಗ ಗೊತ್ತಿರಲಿಲ್ಲ. ಯಾವಾಗ ಕಾಳ್ಗಿಚ್ಚಿನಿಂದ ಅಲ್ಲಿರ್ತಕ್ಕಂಥ ಪ್ರಾಣಿಗಳ ಒಂದು ಪ್ರಾಣಿ ಪಕ್ಷಿಗಳು ಬೆಂದು ಅದರ ಒಂದು ರುಚಿ ಅವನ ಒಂದು ನಾಲಿಗೆಗೆ ಹತ್ತಿತ್ತು. ಆಗ ಅವನು ಬೆಂಕಿಯ ಉಪಯೋಗವನ್ನು ಕಂಡುಕೊಂಡ, ಮತ್ತು ಬೇಯಿಸಿ ಆಹಾರವನ್ನು ಹಾಗೆಯೇ ತಿಂದಿದ್ದ. ಬೇಯಿಸಿ ತಿನ್ನುವುದನ್ನು ಮುಂದೆ ಏನು ಮಾಡ್ತಾನಪ್ಪ ಅಂತಂದ್ರೆ ಶಿಲಾಯುಗದ ಮಾನವ ಕ್ರಮೇಣವಾಗಿ ಹಲವಾರು ವರ್ಷಗಳ ತರುವಾಯ ಅವ ಏನು ಮಾಡ್ದ ಅಂತಂದ್ರೆ ಅರಿತುಕೊಂಡ. ಮೊದಲು ಏನಿದ್ದ ಅಂತಂದ್ರೆ ಹಸಿ ಮಾಂಸವನ್ನು ತಿಂತಿದ್ದ, ಹಳೇ ಶಿಲಾಯುಗದ ಮಾನವ ಹಸಿ ಮಾಂಸವನ್ನು ತಿಂತಿದ್ದ. ಮಧ್ಯ ಶಿಲಾಯುಗದ ಮಾನವ ಏನಾದ ಅಂತಂದ್ರೆ ಕ್ರಮೇಣವಾಗಿ ಪರಿವರ್ತನೆ ಆಗಿರುವುದನ್ನು ನಾವು ಇಲ್ಲಿ ನೋಡ್ತಾ ಬರ್ತೀವಿ ಪ್ರತ್ಯೇಕವಾಗಿ. ಇಲ್ಲೇ ಮೊದಲನೇದಾಗಿ ಏನಪ್ಪ ಅಂತಂದ್ರೆ ಹಳೆಯ ಶಿಲಾಯುಗ ಮತ್ತು ಲೋಹಗಳ ಬಳಕೆಯನ್ನ ಅವಲಂಬಿಸಿ ಆರು ಭಾಗಗಳಾಗಿ ಮಾಡ್ಯಾರ. ಯಾವ್ಯಾವ ಆರು ಭಾಗಗಳು ಅಂತಂದ್ರೆ ಇಲ್ಲಿ ಹಳೆಯ ಶಿಲಾಯುಗ, ಮಧ್ಯ ಶಿಲಾಯುಗ, ನವಶಿಲಾಯುಗ, ತಾಮ್ರಯುಗ, ಕಂಚಿನ ಯುಗ ಮತ್ತು ಕಬ್ಬಿಣ ಯುಗ. ಅಂದರೆ ಇಲ್ಲಿ ಅವರು ಬಳಕೆ ಮಾಡತಕ್ಕಂತಹ ಆದಿಮಾನವ ಬಳಕೆ ಮಾಡತಕ್ಕಂತಹ ಶಿಲೆ ಮತ್ತು ಲೋಹಗಳ ಒಂದು ಆಧಾರವಾಗಿಟ್ಟುಕೊಂಡು ಆರು ಭಾಗಗಳಾಗಿ ಮಾಡಿದ್ರು. ಅವುಗಳ ಒಂದು ಕಾಲಾವಧಿಯನ್ನ ಯುಗಗಳಾಗಿ ಏನ್ ಮಾಡಿದ್ರು ಅಂತಂದ್ರೆ ಪರಿಗಣನೆ ಮಾಡಿದ್ರು. ಅವರು ಬಳಸ್ತಕ್ಕಂತಹ ಆಯುಧಗಳ, ಅವರು ಬಳಸ್ತಕ್ಕಂತಹ ಸಲಕರಣೆಗಳ ಆಧಾರದ ಮೇಲೆ ಇಲ್ಲಿ ಏನ್ ಮಾಡಿದ್ರು ಆರು ವಿಭಾಗಗಳಾಗಿ ಯುಗಗಳಾಗಿ ವಿಂಗಡಣೆ ಮಾಡಿದ್ರು. ಇಲ್ಲಿ ಪ್ಯಾಲಿಯೋಲಿಥಿಕ್ ಏಜ್, ಹಳೆಯ ಶಿಲಾಯುಗ ಅಂದ್ರೆ ಏನು, ಹಳೆಯ ಶಿಲಾಯುಗ ಯಾವ ಕಾಲದಿಂದ ಯಾವ ಕಾಲದವರೆಗೆ ಇತ್ತು. ಹಳೆಯ ಶಿಲಾಯುಗ ಅಂತಂದ್ರೆ ಇಲ್ಲಿ ಸಾಮಾನ್ಯ ಶಕ ಪೂರ್ವ 40,000 10,000 ಒಂದು ಕಾಲಾವಧಿಯಲ್ಲಿ ಇರ್ತಕ್ಕಂತ ಒಂದು ಯುಗ ಯಾವುದು ಅಂತಂದ್ರ ಈ ಹಳೆಯ ಶಿಲಾಯುಗ, ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಕರೆಯಲಾಗ್ತದ. ಈ ಪ್ಯಾಲಿಯೋಲಿಥಿಕ್ ಏಜ್ ಎಂಬ ಪದ ಹೇಗೆ ಬಳಕೆಗೆ ಬಂತು, ಯಾವ ಭಾಷೆಯಿಂದ ಬಳಕೆಗೆ ಬಂತು? ಇಲ್ಲಿ ಇಂಗ್ಲಿಷ್ ನಲ್ಲಿ ಪ್ಯಾಲಿಯೋಲಿಥಿಕ್ ಅಂತ ಹೇಳಿ ಕರೀತಾರೆ. ಈ ಒಂದು ಪದ ಯಾವ ಪದದಿಂದ ಬಂದಲ್ವ ಅಂತಂದ್ರ ಗ್ರೀಕ್ ಭಾಷೆಯ ಪ್ಯಾಲಿಯೋ ಅಂತಂದ್ರ ಇಲ್ಲಿ ಪ್ಯಾಲಿಯೋ ಅಂತಂದ್ರ ಹಳೆಯ, ಲಿಥಿಕ್ ಅಂತಂದ್ರ ಶಿಲೆ ಅಂತ ಹೇಳಿ ಅರ್ಥವನ್ನ ನೀಡ್ತಕ್ಕಂಥದ್ದು. ಗ್ರೀಕ್ ಭಾಷೆಯಾಗಿರ್ತಕ್ಕಂತಹ ಪ್ಯಾಲಿಯೋ, ಲಿಥಿಕ್ ಅಂತಂದ್ರ ಶಿಲೆ. ಹೀಗೆ ಪ್ಯಾಲಿಯೋ ಮತ್ತು ಲಿಥಿಕ್ ಈ ಶಬ್ದಗಳಿಂದ ಗ್ರೀಕ್ ಶಬ್ದದಿಂದ ಬಂದಿರತಕ್ಕಂಥ ಒಂದು ಪದ ಯಾವುದು ಅಂತಂದ್ರೆ ಪ್ಯಾಲಿಯೋಲಿಥಿಕ್
ಶಿಲ್ ಪ್ಯಾಲಿಯೋಲಿಥಿಕ್ ಅಥವಾ ಹಳೆ ಪ್ಯಾಲಿಯೋಲಿಥಿಕ್ ಏಜ್ ಅಂತ ಹೇಳಿ ಈ ಒಂದು ಯುಗವನ್ನ ಕರೆಯಲಾಗ್ತದ. ಹೀಗೆ ಹಳೆ ಶಿಲಾಯುಗದ ಮಾನವ ಯಾವ ರೀತಿಯ ಕಲ್ಲನ್ನ ಬಳಸ್ತಾ ಇದ್ದ ಅಂದ್ರೆ ಒರಟು ಕಲ್ಲನ್ನ ಬಳಸ್ತಾ ಇದ್ದ, ನೇರವಾಗಿ ಶಿಲೆಯನ್ನ ಏನ್ ಮಾಡ್ತಾ ಇದ್ದ, ಬೇಟೆಯಾಡುವುದಕ್ಕಾಗಿ ಬಳಸ್ತಾ ಇದ್ದ, ಯಾವ ರೀತಿಯ ಶಿಲೆಯನ್ನ ಬಳಸ್ತಾ ಇದ್ದ ಅಂತಂದ್ರ ಅತ್ಯಂತ ಗಡುಸಾದಂತಹ ಬಿರುಸಾದಂತಹ ಕಲ್ಲನ್ನ ಬಳಸ್ತಾ ಇದ್ದ. ಅದುವೇ ಯಾವುದು, ಅದರ ಹೆಸರು ಏನ್ಪಾ ಅಂತಂದ್ರ ಕ್ವಾರ್ಟೈಟ್ ಅಂತ ಹೇಳಿ. ಕ್ವಾರ್ಟೈಟ್ ಅಂತ ಹೇಳಿ ಇಲ್ಲಿ ಏನ್ ಮಾಡ್ತಾರಪ್ಪ ಅಂತಂದ್ರ ಕರೆಯಲಾಗ್ತದ. ಆ ಒಂದು ಕಲ್ಲನ್ನ ಹಿಂದಿನ ಹಳೆಯ ಕಾಲದ ಶಿಲಾಯುಗದ ಮಾನವ ಬಳಸ್ತಕ್ಕಂತಹ ಕಲ್ಲಿನ ಒಂದು ಪ್ರಕಾರ ಯಾವುದು ಅಂತ ಹೇಳಿ ಪ್ರಶ್ನೆ, ಒಂದು ಮಾರ್ಷನ್ ಕ್ವಶನ್ ಕೇಳಿದಾಗ ಯಾವ ಒಂದು ಕಲ್ಲನ್ನ ಬರೀತೀರಿ ನೀವು, ಕ್ವಾರ್ಟೈಟ್ ಕಲ್ಲು ಅಂತ ಹೇಳಿ ಬರೆಯಲಾಗ್ತದ. ಹೀಗೆ ಕ್ವಾರ್ಟೈಟ್ ಕಲ್ಲನ್ನ ಗಡುಸದ ಕಲ್ಲನ್ನ ಏನ್ ಮಾಡ್ತಾ ಇದ್ದ ಅಂತಂದ್ರ ಬೇಟೆಯಾಡುವುದಕ್ಕಾಗಿ ಆತ ಬಳಸ್ತಾ ಇದ್ದ. ಅದೇ ರೀತಿಯಾಗಿ ಇಲ್ಲೇ ಕ್ವಾರ್ಟೈಟ್ ಮೆನ್ ಅಂತ ಹೇಳಿ ಒರಟಾದ ಗಡುಸಾದ ಕಲ್ಲಿನಿಂದ ಆತ ಬೇಟೆಯಾಡುವುದು, ಹಸಿವನ್ನ ನೀಗಿಸಿಕೊಳ್ಳುವುದು, ಪ್ರಾಣಿಯನ್ನ ಅದರಿಂದಲೇ ಏನ್ ಮಾಡುವುದು, ವಧೆ ಮಾಡುವುದು, ಅದನ್ನ ತಂದು ತಿನ್ನುವಂತ ಒಂದು ಬದುಕು, ಬೇಟೆಯಾಡುವುದೇ ಒಂದು ಬದುಕು ಆ ಹಳೆಯ ಶಿಲಾಯುಗದ್ದು ಆಗಿತ್ತು. ಹಳೆಯ ಶಿಲಾಯುಗದ ಮಾನವನ ಬದುಕು ಆಗಿತ್ತು. ಹೀಗಾಗಿ ಹಳೆಯ ಶಿಲಾಯುಗನ ಮಾನವನ ಒಂದು ಅಂದ್ರೆ ಅವನಿಗೆ ಯಾವ್ಯಾವ ಪರಿಕಲ್ಪನೆ ಇರ್ಲಿಲ್ಲಪ್ಪ ಅಂತಂದ್ರೆ ಬೆಂಕಿಯ ಒಂದು ಪರಿಕಲ್ಪನೆ ಇರ್ಲಿಲ್ಲ. ಮಡಕೆ ಕುಡಿಕೆಗಳನ್ನ ನಾವೆಲ್ಲ ಹೆಂಗ್ ಬಳಸ್ತಾ ಇದೀವಿ, ಬಟ್ಟೆಯನ್ನ ಬಳಸ್ತಾ ಇದೀವಿ, ಗೃಹೋಪಯೋಗಿ ವಸ್ತುಗಳನ್ನ ಬಳಸ್ತಾ ಇದೀವಿ, ಹಲವಾರು ಏನ್ಪಾ ಅಂತಂದ್ರ ಕಲಾ ಪ್ರೌಢಿಮೆ ಅನ್ನೋದು ನಮ್ಮಲ್ಲಿಲ್ಲ, ಬೌದ್ಧಿಕತೆ ಅನ್ನೋದು ಬೆಳವಣಿಗೆ ಆಗಿರ್ಲಿಲ್ಲ ಅವನಲ್ಲಿ. ಹೀಗಾಗಿ ಅವನಲ್ಲಿ ಬೆಂಕಿಯ ಉಪಯೋಗ ಗೊತ್ತಿರ್ಲಿಲ್ಲ, ಮಡಕೆಯ ಒಂದು ಉಪಯೋಗ ಗೊತ್ತಿರ್ಲಿಲ್ಲ, ಕೃಷಿಯ ಒಂದು ಪರಿಕಲ್ಪನೆ ಅನ್ನೋದು ಅವನಿಗೆ ಗೊತ್ತಿರ್ಲಿಲ್ಲ. ಕೃಷಿಯನ್ನ ಮಾಡಿ ಉಳುಮೆಯನ್ನ ಮಾಡಿ ಅದರಿಂದ ಏನ್ಪಾ ಅಂತಂದ್ರೆ ಸಾಗುವಳಿಯಿಂದ ಬಂದಿರತಕ್ಕಂಥ ಆಹಾರ ಧಾನ್ಯ ಧನಧಾನ್ಯಗಳನ್ನ ಬೆಳೀತಕ್ಕಂಥ ಒಂದು ಪರಿಕಲ್ಪನೆ ಒಂದು ಬುದ್ಧಿಶಕ್ತಿ ಅವನಲ್ಲಿ ಬೆಳೆದಿರಲಿಲ್ಲ. ಕೇವಲ ಬೇಟೆಯಾಡುವುದೇ ಅವನ ಒಂದು ಬದುಕಾಗಿತ್ತು ಅಂತ ಈ ರೀತಿಯಾಗಿ ಅಲ್ಲಿ ಏನಾಯ್ತು ಅಂತಂದ್ರ ಶಿಲಾಯುಗದ ಒಂದು ಹಳೆಯ ಶಿಲಾಯುಗದ ಮಾನವನ ಒಂದು ಬದುಕಾಗಿತ್ತು. ಹಳೆಯ ಶಿಲಾಯುಗದ ಮಾನವನ ಜನಾಂಗ ಯಾವುದಾಗಿತ್ತು ಅಂತಂದ್ರ ನಿಗ್ರೋ ಜನಾಂಗಕ್ಕೆ ಸೇರಿದ ಮಾನವರು ಯಾರಾಗಿದ್ರು ಅಂತಂದ್ರ ಈ ಹಳೆಯ ಶಿಲಾಯುಗದ ಮಾನವ. ಅವನ ಒಂದು ವೇಷಭೂಷಣ ಹೇಗಿತ್ತು ಅಂತಂದ್ರ ಅಲ್ಲಿ ಅವನು ಹೇಗೆ ಕಾಣ್ತಾ ಇದ್ದ, ಹಳೆಯ ಶಿಲಾಯುಗದ ಮಾನವ ನೋಡ್ಲಿಕ್ಕೆ ಹೇಗೆ ಕಾಣ್ತಾ ಇದ್ದ ಅಂತಂದ್ರ ಒರಟು ಕೂದಲನ್ನು ಹೊಂದಿದ್ದ, ಕಪ್ಪಾದ ಚರ್ಮವನ್ನ ಹೊಂದಿದ್ದ, ಅಗ್ದಿ ಏನು ಅಂತಂದ್ರೆ ಚಪ್ಪಟೆ ಮೂಗನ್ನ ನೋಡ್ಲಿಕ್ಕೆ ಅವನು ಕಾಣ್ತಾ ಇದ್ದ, ಮೂಗು ಚಪ್ಪಟೆಯಾಗಿ ಕಾಣ್ತಾ ಇತ್ತು. ಅದೇ ರೀತಿಯಾಗಿ ಅವ ಏನು ಅಂತಂದ್ರ ಹೀಗೆ ಹಳೆಯ ಶಿಲಾಯುಗದ ಒಂದು ಮಾನವನ ಈ ರೀತಿಯಾದಂತಹ ವೇಷಭೂಷಣ ಇದ್ದು ಅವನು ಕ್ವಾರ್ಟೈಟ್ ಎಂಬ ಕಲ್ಲನ್ನೇ ಏನ್ ಮಾಡ್ತಾ ಇದ್ದ, ಬಳಸ್ತಾ ಇದ್ದ. ಅವನು ನಮ್ಮ ಭಾರತ ಹಾಗಾದ್ರೆ ಅವನು ಹಳೆಯ ಶಿಲಾಯುಗದ ಮಾನವನ ಭಾರತದಲ್ಲಿ ಅವನ ವಾಸಸ್ಥಾನಗಳು ಯಾವಾಗಿದ್ದು ಎಂಬುದನ್ನ ನಾವೀಗ ತಿಳ್ಕೊಳ್ಳೋಣ. ಎರಡು ಮಾರ್ಷನ್ ಕ್ವಶನ್ ಕೇಳ್ತಾರೆ, ಭಾರತದಲ್ಲಿ ಹಳೆಯ ಶಿಲಾಯುಗದ ಮಾನವನ ಮೊದಲ ತಾಣಗಳು ಯಾವಾಗಿದ್ದು ಅಂತ ಕೇಳ್ತಾರ. ಹೀಗಾಗಿ ಇಲ್ಲಿ ಅವನ ತಾಣಗಳು ಯಾವಾಗ ಬರ್ತಾವಪ್ಪ ಅಂತಂದ್ರ ಇಲ್ಲಿ ತಮಿಳುನಾಡಿನ ತಿರುನೇಲ್ವೇಲಿ, ಆಂಧ್ರ ಪ್ರದೇಶದ ಕರ್ನೂಲ್, ಉತ್ತರ ಪ್ರದೇಶದ ಬೇಲಾಂಗ್ ಗುಹೆಗಳು, ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಘಟಪ್ರಭಾ ಕಣಿವೆಗಳು, ನರ್ಮದಾ ಮತ್ತು ತುಂಗಭದ್ರಾ ಕಣಿವೆ ಪ್ರದೇಶಗಳು, ಅದೇ ರೀತಿಯಾಗಿ ಮಧ್ಯಪ್ರದೇಶದ ಛೋಟಾ ನಾಗ್ಪುರ್ ಮತ್ತು ಭೋಪಾಲ್ ಪ್ರದೇಶಗಳು, ಮತ್ತು ಇಲ್ಲಿ ಯಾವುದು ಅಂತಂದ್ರ ರಾಯಚೂರು ಜಿಲ್ಲೆಯ ಲಿಂಗಸ್ಕೂರು ಅಂತ ಹೇಳಿ ಇವು ಭಾರತದಲ್ಲಿ ಇರ್ತಕ್ಕಂತಹ ಹಳೆಯ ಶಿಲಾಯುಗದ ಮಾನವನ ಮೊದಲ ತಾಣಗಳು ಅಂತ ಹೇಳಿ ನಾವು ಇಲ್ಲಿ ಹೇಳ್ಬೋದು. ಹೀಗೆ ಪಾಕಿಸ್ತಾನದಲ್ಲಿಯೂ ಕೂಡ ಹಳೆಯ ಶಿಲಾಯುಗದ ಒಂದು ತಾಣವಾಗಿತ್ತು. ಪಾಕಿಸ್ತಾನದ ಸೋಹನ್ ನದಿ ಕಣಿವೆಯೂ ಕೂಡ ಏನಾಗಿತ್ತು ಅಂತಂದ್ರ ಇಲ್ಲಿ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಒಂದು ಮೊದಲ ತಾಣ ಅಂತ ಹೇಳಿ ಕರೆಯಲಾಗಿದೆ. ಇನ್ನ ಮಧ್ಯ ಶಿಲಾಯುಗದ ಮಾನವ ಎರಡನೇದು ಯಾವ್ದು ನೋಡ್ತೀವಿ ನಾವು, ಶಿಲಾಯುಗ ಮತ್ತು ಲೋಹಗಳ ಬಳಕೆಯನ್ನು ಅವಲಂಬಿಸಿ ಎರಡು ವಿಭಾಗ ಮಾಡ್ಯಾರ. ಈಗಾಗಲೇ ನಾವು ಹಳೆಯ ಶಿಲಾಯುಗದ ಬಗ್ಗೆ, ಹಳೆಯ ಶಿಲಾಯುಗದ ಮಾನವ ಹೇಗಿದ್ದ, ಆ ಒಂದು ಕಾಲಾವಧಿ ಯಾವುದಾಗಿತ್ತು, ಮತ್ತು ಅವನು ಯಾವ ರೀತಿಯ ವಸ್ತುಗಳನ್ನ ಬಳಸ್ತಾ ಇದ್ದ, ಅವನ ಬದುಕು ಕೇವಲ ಬೇಟೆಯಾಡಿಯೇ ಅವನ ಬದುಕು ಆಗಿತ್ತು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಹಳೆಯ ಶಿಲಾಯುಗದ ಒಂದು ತಾಣಗಳು ಯಾವಾಗಿದ್ದು, ಇನ್ನು ನೆಕ್ಸ್ಟ್ ಏನಪ್ಪ ಅಂತಂದ್ರ ಮಧ್ಯ ಶಿಲಾಯುಗ. ಮಧ್ಯ ಶಿಲಾಯುಗಕ್ಕೆ ಇಂಗ್ಲಿಷ್ ನಲ್ಲಿ ಏನಂತ ಕರೀತಾರ, ಮೆಸೋಲಿಥಿಕ್ ಏಜ್ ಅಂತ ಹೇಳಿ ಕರೆಯಲಾಗ್ತದ. ಮೆಸೋಲಿಥಿಕ್ ಏಜ್ ಅಂತಂದ್ರ ಈ ಒಂದು
ಗ್ರೀಕ್ ಪದವಾಗಿರ್ತಕ್ಕಂತಹ ಮೇಸೋ ಮತ್ತು ಲಿಥಿಕ್ ಎಂಬ ಪದದಿಂದ ಏನಾಗಿದೆಪ್ಪ ಅಂತಂದ್ರೆ ಈ ಒಂದು ಪದ ಉತ್ಪತ್ತಿಯಾಗಿದೆ ಈ ಪದ ಬಳಕೆಗೆ ಬಂದಿದೆ ಅದೇ ರೀತಿಯಾಗಿ ಮೇಸೋ ಅಂತಂದ್ರೆ ಗ್ರೀಕ್ ಪದವಾಗಿರ್ತಕ್ಕಂತಹ ಮೇಸೋ ಅಂತಂದ್ರೆ ಇಲ್ಲಿ ಮಧ್ಯ ಎಂಬ ಅರ್ಥವನ್ನ ಕೊಡ್ತಕ್ಕಂತದ್ದು ಲಿಥಿಕ್ ಅಂತಂದ್ರೆ ಶಿಲೆ ಎಂಬ ಅರ್ಥವನ್ನ ನೀಡತಕ್ಕಂತದ್ದು ಹೀಗೆ ಮಧ್ಯಶಿಲಾ ಯುಗ ಅಂತ ಹೇಳಿ ಇದನ್ನ ಕರೀತಾರಪ್ಪ ಅಂತಂದ್ರೆ ಮೆಸೊಲಿಥಿಕ್ ಏಜ್ಗೆ ಮಧ್ಯಶಿಲಾ ಯುಗ ಅಂತ ಹೇಳಿ ಕರೆಯಲಾಗುತ್ತದೆ ಈ ಮಧ್ಯಶಿಲಾ ಯುಗ ಯಾವಾಗ ಬರ್ತದಪ್ಪ ಅಂತಂದ್ರೆ ಹಳೆಯ ಶಿಲಾ ಯುಗ ಮತ್ತು ನವಶಿಲಾ ಯುಗ ಅಂತಂದ್ರೆ ಹೊಸ ಈ ಶಿಲಾ ಯುಗದ ಮಧ್ಯದಲ್ಲಿ ಬರ್ತಕ್ಕಂತಹ ಒಂದು ಯುಗ ಯಾವುದು ಅಂತಂದ್ರೆ ಈ ಮಧ್ಯಶಿಲಾ ಯುಗ ಅಂತ ಹೇಳಿ ಕರೆಯಲಾಗುತ್ತದೆ ಈ ಮಧ್ಯಶಿಲಾ ಯುಗದಲ್ಲಿ ಮಾನವ ಹೇಗಿದ್ದ ಅವನಲ್ಲಿ ಏನೇನು ಬದಲಾವಣೆ ಆಯಿತು ಹಳೆಯ ಶಿಲಾ ಯುಗದ ಮಾನವನಿಗೆ ಏನು ಗೊತ್ತಿರಲಿಲ್ಲ ಯಾವುದೇ ಒಂದು ವಿಶಿಷ್ಟವಾಗಿರತಕ್ಕಂತ ಗುಣಲಕ್ಷಣಗಳು ಅವನಲ್ಲಿ ಇರಲಿಲ್ಲ ಸಂಸ್ಕಾರಯುತವಾದಂತ ಜೀವನ ಉಂಡಾಗಿರಲಿಲ್ಲ ಮುಂದೆ ಹಲವಾರು ವರ್ಷಗಳ ತರುವಾಯ ಏನಾಯಿತು ಅಂತಂದ್ರೆ ಆ ಮಾನವನಲ್ಲಿ ಪರಿವರ್ತನೆ ಆಯಿತು ಹಲವಾರು ವರ್ಷಗಳ ನಂತರ ಆತ ಏನು ಮಾಡಿದ ಏನನ್ನು ಕಂಡುಕೊಂಡ ಏನನ್ನು ಕಂಡುಕೊಂಡಿದ್ದಿಲ್ಲ ಹಳೆಯ ಶಿಲಾ ಯುಗದ ಮಾನವನಿಗೆ ಏನು ತಿಳಿದಿರಲಿಲ್ಲ ಆದರೆ ಮಧ್ಯಶಿಲಾ ಯುಗದ ಮಾನವನ ಒಂದು ಬದುಕು ಹೇಗಾಗಿತ್ತು ಮಧ್ಯಶಿಲಾ ಯುಗದ ಒಂದು ಭಾರತದಲ್ಲಿ ಇರತಕ್ಕಂತ ತಾಣಗಳು ಯಾವುವು ಎಂಬುದನ್ನ ಈ ತಿಳ್ಕೊಳ್ಳೋಣ ಮಧ್ಯಶಿಲಾ ಯುಗದ ಒಂದು ಕಾಲಾವಧಿ ಯಾವುದು ಅಂತಂದ್ರೆ ಇಲ್ಲಿ ಯಾವುದು ಅಂತಂದ್ರೆ 10,000ದಿಂದ ಸಾಮಾನ್ಯ ಶಕ 10,000ದಿಂದ ಸಾಮಾನ್ಯ ಶಕ ಪೂರ್ವ ಎಷ್ಟು ಅಂತಂದ್ರೆ 10,000ದಿಂದ 8,000 ಕಾಲಾವಧಿ ಯಾವುದು ಅಂತಂದ್ರೆ ಇಲ್ಲಿ ಮಧ್ಯಶಿಲಾ ಯುಗದ್ದು ಹೀಗೆ ಸಾಮಾನ್ಯ ಶಕ ಪೂರ್ವ 10,000ದಿಂದ 8,000 ಒಂದು ಕಾಲಾವಧಿಯಲ್ಲಿ ಇರತಕ್ಕಂತ ಒಂದು ಯುಗವೇ ಈ ಮಧ್ಯಶಿಲಾ ಯುಗ ಇದರಲ್ಲಿ ಮಾನವ ಹೇಗಿದ್ದ ಅಂದ್ರೆ ಈತನು ವಿಶಿಷ್ಟ ಅಂದ್ರೆ ವಿಶಿಷ್ಟ ಆಕಾರ ಹೊಂದಿರತಕ್ಕಂತಹ ನುಣುಪಾಗಿರ್ತಕ್ಕಂತಹ ರಂಧ್ರವುಳ್ಳ ಆಯುಧಗಳನ್ನ ಶಿಲೆಗಳನ್ನ ನೇರವಾಗಿ ಬಳಸ್ತಾ ಇದ್ದ ಯಾವಾಗ ಅಂತಂದ್ರೆ ಹಳೆಯ ಶಿಲಾಯುಗದಲ್ಲಿ ಆದ್ರೆ ಮಧ್ಯಶಿಲಾ ಯುಗದಲ್ಲಿ ಅವನಲ್ಲಿ ಪರಿವರ್ತನೆ ಆಯಿತು ಸ್ವಲ್ಪ ಮಟ್ಟಿಗೆ ಬೌದ್ಧಿಕತೆ ಅನ್ನೋದು ಬರ್ಲಿಕ್ಕೆ ಇತ್ತು ಏನು ಅಂತಂದ್ರೆ ಕಲಾ ಪ್ರೌಢಿಮೆ ಅನ್ನೋದು ಮೂಡ್ಲಿಕ್ಕೆ ಇತ್ತು ಪರಿಕಲ್ಪನೆ ಅನ್ನೋದು ಮೂಡ್ಲಿಕ್ಕೆ ಇತ್ತು ಅದು ಏನೇನು ಅಂತಂದ್ರೆ ಆಯುಧಗಳನ್ನ ತಯಾರ ಮಾಡುವುದನ್ನ ಕಲಿತ ಶಿಲೆಗಳಿಂದ ಶಿಲೆಗಳಿಗೆ ಕೆಲವು ವಿಶಿಷ್ಟ ರೀತಿಯ ಆಕಾರಗಳನ್ನ ಕೊಡುವಂತ ಒಂದು ಕಲೆಯನ್ನ ಅರಗತ ಮಾಡಿಕೊಂಡ ಯಾವಾಗ ಅಂತಂದ್ರೆ ಮಧ್ಯಶಿಲಾ ಯುಗದಲ್ಲಿ ಹೀಗೆ ನುಣುಪಾದ ಅಂದ್ರೆ ಚೂಪಾದಂತಹ ಶಾರ್ಪ್ ಆಗಿರತಕ್ಕಂತಹ ಕಲ್ಲಿನಿಂದ ಕೊರೆದು ಚೂಪಾಗಿ ಅವುಗಳನ್ನ ತಯಾರು ಮಾಡಿ ಆಯುಧಗಳನ್ನಾಗಿ ತಯಾರು ಮಾಡಿ ಅವುಗಳನ್ನ ಬೇಟೆಯಾಡುವುದಕ್ಕೆ ಏನ್ ಮಾಡ್ಲಿಕ್ಕತ್ತ ಬಳಸ್ಲಿಕ್ಕತ್ತ ಹೀಗೆ ಅವುಗಳಿಗೆ ರಂಧ್ರ ಅಂತಂದ್ರೆ ಕೊಡಲಿಯನ್ನು ನೋಡ್ತೀರಿ ಗುದ್ಲಿ ಕೊಡ್ಲಿಗಳನ್ನ ನೋಡ್ತೀರಿ ಹೊಲದಲ್ಲಿ ಕೆಲಸ ಮಾಡ್ಬೇಕಂದ್ರೆ ಆ ಶಿಲೆಗಳಿಗೆ ಏನ್ ಮಾಡ್ತಾ ಇದ್ದ ಅಂತಂದ್ರೆ ರಂಧ್ರಗಳನ್ನ ಒಂದು ಕೊರೆಯುವಂತ ಒಂದು ಕೆಲಸವನ್ನ ಯಾವಾಗ ಪ್ರಾರಂಭ ಮಾಡಿದ ಈ ಮಾನವ ಅಂತಂದ್ರೆ ಮಧ್ಯಶಿಲಾ ಯುಗದ ಒಂದು ಕಾಲದಲ್ಲಿ ಹೀಗೆ ಅವ ಬೇಟೆಗಾರನು ಕೂಡ ಆಗಿದ್ದ ಮೀನುಗಾರನಾಗಿದ್ದ ಆಹಾರವನ್ನ ಸಂಗ್ರಹ ಮಾಡುವುದನ್ನ ಕಲಿತುಕೊಂಡ ಯಾವಾಗ ಅಂತಂದ್ರೆ ಮಧ್ಯಶಿಲಾ ಯುಗದಲ್ಲಿ ಬೇಟೆಗಾರನಾಗಿದ್ದ ಮುಂದೆ ಆಹಾರವನ್ನ ಸಂಗ್ರಹಣೆ ಮಾಡಿ ಇಟ್ಟುಕೊಂಡು ಇಂದಿಷ್ಟು ದಿವಸದವರೆಗೆ ಸಂಗ್ರಹ ಮಾಡಿ ಇಟ್ಟುಕೊಳ್ಳುವುದನ್ನ ಕಲಿತಿರ್ಲಿಲ್ಲ ಆಮೇಲೆ ಏನಾಯ್ತು ಅಂತಂದ್ರೆ ಅವನಲ್ಲಿ ಪರಿವರ್ತನೆ ಆಯಿತು ಯಾವಾಗ ಅಂತಂದ್ರೆ ಮಧ್ಯಶಿಲಾ ಯುಗದಲ್ಲಿ ಆಹಾರವನ್ನ ಸಂಗ್ರಹಣೆ ಮಾಡಿ ಒಂದೆರಡು ದಿವಸಗಳ ನಂತರ ಮತ್ತೆ ಬೇಟೆಗಾಗಿ ಪರದಾಡುವಂತಹ ಒಂದು ರೀತಿ ನೀತಿಗಳು ಅವನಲ್ಲಿ ಕಂಡು ಬಂದವು ಅದೇ ರೀತಿಯಾಗಿ ತನ್ನ ಒಂದು ಆಹಾರದ ಒಂದು ದಾಹವನ್ನ ಹೆಂಗಿಸಿಕೊಳ್ಳಿಕ್ಕೆ ಅವ ಮತ್ತೊಂದು ಏನು ಕಲಿತಪ್ಪ ಅಂತಂದ್ರೆ ಕಲೆ ಅಂತಂದ್ರೆ ಮೀನುಗಾರಿಕೆಯನ್ನ ಕಲಿತ ಮೀನುಗಾರಿಕೆ ಉದ್ಯೋಗವನ್ನ ಮುಂದೆ ಏನ್ ಮಾಡ್ದ ಅಳವಡಿಸಿಕೊಂಡ ಹೀಗೆ ಬೇಟೆಗಾರ ಮೀನುಗಾರಿಕೆ ಆಹಾರ ಸಂಗ್ರಹಣೆ ಮಾಡುವುದನ್ನ ಯಾವಾಗ ಕಲ್ಕೊಂಡ ಅಂತಂದ್ರ ಈ ಮಧ್ಯಶಿಲಾ ಯುಗದಲ್ಲಿ ಕಲ್ಕೊಂಡ ಈ ರೀತಿಯಾಗಿ ಅವ ಏನೇನ್ ತಿಳಿದಿರ್ಲಿಲ್ಪ ಏನೇನ್ ಅಂದ್ರ ಮಧ್ಯಶಿಲಾ ಯುಗದಲ್ಲಿ ಯಾವ್ಯಾವ ವಿಷಯಗಳನ್ನ ತಿಳ್ಕೊಂಡಿದ್ದ ಮಧ್ಯಶಿಲಾ ಯುಗದ ಮಾನವ ಅಂತಂದ್ರ ಬೆಂಕಿಯ ಉಪಯೋಗವನ್ನ ಕಂಡುಕೊಂಡ ಅಂದ್ರೆ ಕಾಳಗಿಚ್ಚಿನಿಂದ ಅಲ್ಲಿ ಆಹಾರ ಏನಾಯ್ತು ಬೆಂದೋಯ್ತು ಆ ಒಂದು ಬೆಂದಿರ್ತಕ್ಕಂಥ ಆಹಾರ ಏನಾಯ್ತು ಅಂತಂದ್ರ ರುಚಿ ಹುಟ್ಟಿತು ಆ ನಾಲಿಗೆ ರುಚಿ ಕಂಡು ಹಸಿ ಮಾಂಸವನ್ನ ತಿಂದಿದ್ದ ಮುಂದೆ ಏನ್ ಪರಿವರ್ತನೆ ಆಯ್ತು ಬೇಯಿಸಿ ಆಹಾರವನ್ನ ತಿನ್ನುವುದನ್ನ ಯಾವಾಗ ಕಲ್ಕೊಂಡ ಅಂತಂದ್ರ ಮಧ್ಯಶಿಲಾ ಯುಗದ ಒಂದು ಕಾಲಾವಧಿಯಲ್ಲಿ ಅದೇ ರೀತಿಯಾಗಿ ಪ್ರಾಣಿಗಳನ್ನ ಸಾಕ್ಲಿಕ್ಕತ್ತ
ಪ್ರಾಣಿಗಳನ್ನು ಸಾಕುವುದನ್ನು ಅವ ಕಲಿತುಕೊಂಡ. ಅದರ ಜೊತೆಗೆ ಮಾನವರು ಸತ್ತ ಮೇಲೆ ಸತ್ತವರನ್ನ ಹೂಳುವುದನ್ನು ಕೂಡ ಅರಗದ ಮಾಡಿಕೊಂಡ. ಅಂದ್ರೆ ತನ್ನ ಒಂದು ಪದ್ಧತಿಯಲ್ಲಿ ಸತ್ತವರನ್ನ ಹಾಗೆ ಏನ್ ಮಾಡ್ತಾ ಇದ್ರು, ಪ್ರಾಣಿಗಳ ಒಂದು ಒದೆಗಾಗಿ ಅಥವಾ ಹಾಗೆ ಬಿಟ್ಟುಬಿಡ್ತಾ ಇದ್ರು, ಅವುಗಳನ್ನ ನೆಲದಲ್ಲಿ ಹೂಳುವಂತ ಒಂದು ಪದ್ಧತಿಯನ್ನ ಯಾವಾಗ ಕಂಡುಕೊಂಡಪ್ಪ ಮಾನವ ಆದಿಮಾನವ ಅಂತಂದ್ರೆ ಈ ಮಧ್ಯಶಿಲಾ ಯುಗದ ಒಂದು ಕಾಲಾವಧಿಯಲ್ಲಿ. ಹೀಗೆ ಮಧ್ಯಶಿಲಾ ಯುಗದ ಒಂದು ಮಾನವ ಮಾನವರ ಒಂದು ಭಾರತದ ತಾಣಗಳು ಯಾವಾಗಿದ್ದು ಅಂತಂದ್ರ ಇಲ್ಲಿ ಒಂದೊಂದಾಗಿ ನಾನು ಹೇಳ್ತೀನಿ. ಇವುಗಳನ್ನ ನೀವು ಬರ್ಕೋಬೇಕು. ಇವು ಎರಡು ಮಾರ್ಷಿಂಗ್ ಕ್ವಶನ್ ಕೇಳ್ತಾರೆ ಯಾವ ಅಂತಂದ್ರ ಮಧ್ಯಶಿಲಾ ಯುಗದ ಮಾನವನ ಒಂದು ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ಮೊದಲ ತಾಣಗಳು ಯಾವಾಗಿದ್ದವು ಅಂತ ಹೇಳಿ ಎರಡು ಮಾರ್ಷಿಂಗ್ ಕ್ವಶನ್ ಕೇಳಿದಾಗ ಇಲ್ಲಿ ರಾಜಸ್ಥಾನದ ನಮ್ಮ ಭಾರತದಲ್ಲಿ ಇರ್ತಕ್ಕಂತಹ ರಾಜಸ್ಥಾನದ ಅಜ್ಮೀರ್, ಗುಜರಾತದ ಸಾಬರ್ಮತಿ ಮತ್ತು ಮಹಾರಾಷ್ಟ್ರದ ಅಹಮದ್ ನಗರ್, ಕರ್ನಾಟಕದ ಬಳ್ಳಾರಿ ಜಿಲ್ಲೆಯ ಸಂಗನಕಲ್ಲು, ಅದೇ ರೀತಿಯಾಗಿ ಚಿತ್ರದುರ್ಗ ಜಿಲ್ಲೆಯ ಬ್ರಹ್ಮಗಿರಿ ಎಂಬಲ್ಲಿ ನಮ್ಮ ಮಧ್ಯಶಿಲಾ ಯುಗದ ಮಾನವನ ಒಂದು ಏನು ಅಂತಂದ್ರ ಪ್ರಮುಖ ಮೊದಲ ತಾಣಗಳು ಅಂತ ಹೇಳಿ ಇವುಗಳನ್ನ ಕರೆಯಲಾಗ್ತದ. ಹೀಗೆ ವಿದ್ಯಾರ್ಥಿಗಳೇ, ನಾವು ಇಂದಿನ ಒಂದು ಕಾಲಾವಧಿಯಲ್ಲಿ ಶಿಲಾಯುಗ ಮತ್ತು ಲೋಹಗಳ ಯುಗ ಒಂದು ಪಾಠದಲ್ಲಿ ಏನ್ ಕಲ್ತೀವಪ್ಪ ಈ ಅಧ್ಯಾಯದಾಗ ಅಂತಂದ್ರೆ ಎರಡು ಪಾಯಿಂಟ್ಗಳನ್ನ ಕಲ್ತೀವಿ, ಶಿಲಾಯುಗ ಮತ್ತು ಲೋಹಯುಗ. ಇಲ್ಲಿ ಶಿಲಾಯುಗ ಅಂತಂದ್ರೆ ನಾವು ಶಿಲೆಯನ್ನ ಬಳಕೆ ಮಾಡಿ ಮಾನವ ಆಯುಧಗಳನ್ನ ತಯಾರು ಮಾಡಿ ಬದುಕುವಂತಹ ಒಂದು ಯುಗ ಹಳೆಯ ಶಿಲಾಯುಗ ಅಂತ ಮಾನವನ ಒಂದು ಬದುಕು. ಅದೇ ರೀತಿಯಾಗಿ ಮುಂದ ಹಳೆಯ ಶಿಲಾಯುಗ ಮಧ್ಯಶಿಲಾಯುಗ ಕೂಡಲೇ ನವಶಿಲಾಯುಗಕ್ಕೆ ಯಾವಾಗ ಪಾದಾರ್ಪಣೆ ಮಾಡ್ತಂದ ಆದಿಮಾನವ, ಅವಾಗ ಲೋಹವನ್ನ ಶಿಲೆಯ ಜೊತೆಗೆ ಲೋಹವನ್ನ ಬಳಸುವುದನ್ನ ಅವ ಏನ್ ಮಾಡ್ದ ತನ್ನ ಬದುಕಿನಲ್ಲಿ ಅರಗತ ಮಾಡಿಕೊಂಡ. ಅಂದ್ರೆ ಅವನ ಪರಿಕಲ್ಪನೆ ಇರಲಿಲ್ಲ, ಲೋಹಗಳನ್ನ ಕಂಡಿಡ್ದ. ತಾಮ್ರ ಆಗಿರ್ಬೋದು, ಕಂಜು ಆಗಿರ್ಬೋದು, ಚಿನ್ನ ಆಗಿರ್ಬೋದು, ಕಬ್ಬಿಣ ಆಗಿರ್ಬೋದು, ಹೀಗೆ ಹಲವಾರು ಲೋಹಗಳನ್ನ ಬಳಸುವುದನ್ನ ಯಾವಾಗ ಕಲ್ತುಕೊಂಡಪ್ಪ ಅಂತಂದ್ರ ಹೊಸ ಶಿಲಾಯುಗದಲ್ಲಿ ಕಲ್ತುಕೊಂಡ. ಹೀಗಾಗಿ ಇಲ್ಲಿ ನಾವು ಏನು ಅಂತಂದ್ರ ಈ ಎರಡು ಯುಗಗಳ ಬಗ್ಗೆ ನಾವು ಈಗ ತಿಳಿದುಕೊಂಡಿವು. ಏನ್ ತಿಳ್ಕೊಂಡಿವು ಅಂತಂದ್ರ ಹಳೆಯ ಶಿಲಾಯುಗದ ಮಾನವ ಅವನ ಬದುಕು ಹೇಗಾಗಿತ್ತು, ಅವನ ಒಂದು ಕಾಲಾವಧಿ, ಮತ್ತು ನಮ್ಮ ಭಾರತದಲ್ಲಿ ಅವನ ಒಂದು ತಾಣಗಳು ಯಾವಾಗಿತ್ತು, ಮಧ್ಯಶಿಲಾಯುಗ ಅಂದ್ರೆ ಏನು, ಯಾವ ಪದದಿಂದ ಬಂತು, ಅದರ ಪದದ ಒಂದು ಅರ್ಥ ಏನು, ಅದೇ ರೀತಿಯಾಗಿ ಅವನ ಒಂದು ಬದುಕು ಏನಾಗಿತ್ತು, ಅವನ ಒಂದು ಯಾವ ಯಾವ ಪರಿಕಲ್ಪನೆಗಳನ್ನ ಆ ಒಂದು ಕಾಲಾವಧಿಯಲ್ಲಿ ತಿಳಿದುಕೊಂಡ. ಅದೇ ರೀತಿಯಾಗಿ ಮಧ್ಯಶಿಲಾಯುಗದ ಮಾನವನ ಒಂದು ಪ್ರಮುಖ ತಾಣಗಳು ನಮ್ಮ ಭಾರತದಲ್ಲಿ ಯಾವಾಗಿತ್ತು ಎಂಬುದನ್ನ ಈ ಕಾಲಾವಧಿಯಲ್ಲಿ ತಿಳಿದುಕೊಂಡೆವು. ಇನ್ನು ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಪ್ರತ್ಯೇಕವಾಗಿ ಯಾವಪ್ಪ ಅಂತಂದ್ರೆ ಇನ್ನು ಮುಂದಿನ ಒಂದು ಯುಗಗಳ ಬಗ್ಗೆ, ನವಶಿಲಾಯುಗದ ಮಾನವ ಅಥವಾ ಹೊಸ ಶಿಲಾಯುಗದ ಮಾನವ, ತಾಮ್ರಯುಗ, ಕಂಚಿನ ಯುಗ ಮತ್ತು ಕಬ್ಬಿಣ ಯುಗದಲ್ಲಿ ಮಾನವ ಯಾವ ರೀತಿಯಾಗಿ ಇದ್ದ, ಯಾವ ಕಾಲಾವಧಿಯಲ್ಲಿ ಇದ್ದ ಎಂಬುದನ್ನ ತಿಳಿದುಕೊಳ್ಳೋಣ. ಹೀಗೆ ಈ ಒಂದು ವಿಡಿಯೋ ಈ ಒಂದು ಅಧ್ಯಾಯದಲ್ಲಿ ಏನು ಅಂತಂದ್ರೆ ಒಂದು ಮಾರ್ಷನ್ ಮತ್ತು ಎರಡು ಮಾರ್ಷನ್ ಕ್ವಶನ್ ಹೆಚ್ಚಾಗಿ ಬೀಳ್ತಕ್ಕಂಥದ್ದು. ಸಂಕ್ಷಿಪ್ತವಾಗಿ ನಾವು ಈ ಪಾಠವನ್ನು ತಿಳಿದುಕೊಳ್ಳೋಣ. ನಮಸ್ಕಾರ.